ಒಂದು ಕಡೆಯಿಂದ ಮಾರ್ಕೊಂಡು ಬರ್ತಾ ಇದ್ದಾರೆ ಇಂಥ ಒಬ್ಬ ಈ ನೀಚ ಪ್ರಧಾನಿ ನಾವು ದೇಶಕ್ಕೆ ನಾನಾಯಕು ಬಿ ಜೆ ಪಿನ ಒಂದು ಕಚಡಾ ಗೌರ್ಮೆಂಟ್ ಇದು ಎಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅದು ಯಾವನಾರು ಆಗಲಿ ನಮ್ಮ ತಂದೆನೇ ಆಗಲಿ ನಮ್ಮ ಅಣ್ಣನೇ ಆಗಲಿ ನಾವು ಅವರು ಗುಲಾಮರಾಗಬಾರ್ದು ಹೇಳೋದು ಸರ್ ಇಡೀ ದೇಶನೇ ಒಂದು ಕಡೆಯಿಂದ ಬರ್ತಾ ಇದ್ದಾರೆ ಈಗಾಗಲೇ ಎಲ್ಲ ಸರ್ಕಾರಿ ಮತ್ತು ಈ ಪ್ರೈವೇಟ್ ಸಂಸ್ಥೆಗಳೆಲ್ಲ ಮುಚ್ಚಾಕಿ ಅದನ್ನು ಅದಾನಿ ಅಂಬಾನಿ ಅವರ ಬಾಯಿಗಳಿಗೆ ಇದ್ದಾರೆ ಸಾಮಾನ್ಯ ಮನುಷ್ಯರು ಮನುಷ್ರು ಬದುಕೋದು ಭಾರಿ ತುಂಬ ತುಂಬ ಕಷ್ಟ ಇದೆ ಇವರೆಲ್ಲ ಇವ್ರದೊಂದು ಅಜೆಂಡನೇ ಇದೆ ಇಲ್ಲಿ ಯಾರೋ ಅಸ್ಪೃಶ್ಯರು ದಲಿತರು ಇಂಥವು ಇಂಥವರೆಲ್ಲ ಇಂಥವ್ರ ಮಕ್ಕಳೆಲ್ಲ ವಿದ್ಯಾವಂತರಾಗಬಾರ್ದು ಅನ್ನೋದೊಂದು ಇವ್ರದ್ದು ಅಜೆಂಡ ಹಾಗಾಗಿ ಇವರೆಲ್ಲ ದೊಡ್ಡ ದೊಡ್ಡ ಬೇರೆ ಬೇರೆ ಕಾನೂನುಗಳು ತರ್ತಾ ಇದ್ದಾರೆ ನಿಜವಾಗ್ಲೂ ಇವು ಇಂಥ ಒಬ್ಬ ಈ ನೀಚ ಪ್ರಧಾನಿ ನಾವು ದೇಶಕ್ಕೆ ಲಾನಾಯಕು ಇದು ಬರೀ ಅವ್ನ ದೇಶ ಸುತ್ಕೊಂಡು ಕೋರ್ಟ್ಗಳು ಚೇಂಜ್ ಮಾಡಿಕೊಂಡು ಬರೀ ಊರು ತಿರುಗಳು ಸಹಾಯಕ್ಕೆ ಇದಕ್ಕೆ ಲಾಯಕ್ಕೆ ಬರ್ತೋ ಅವನಿಂದ ಏನಂದ್ರೆ ಏನು ಪ್ರಯೋಜನ ಇಲ್ಲ ನಾವು ಈ ಪ ಪ್ರಬುದ್ಧತೆ ಹೊಂದಿರೋ ಜನಗಳು ಮುಂದಾದರೂ ಅರ್ಥ ಮಾಡಿಕೊಂಡು ಒಬ್ಬ ಒಳ್ಳೆಯ ವ್ಯ ಸೂಕ್ತ ವ್ಯಕ್ತಿಗಳನ್ನ ಆರಿಸಿ ಅವ್ರನ್ನ ನಾವು ಅಧಿಕಾರ ತಂದು ಅವ್ರ ಮೂಲಕ ನಾವು ನಮ್ಮ ಒಂದು ಫಂಡಮೆಂಟಲ್ ಫೆಸಲಿಟಿಗಳನ್ನ ನಾವು ಪಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಇಲ್ಲ ಅಂದರೆ ಇನ್ನೂ ದೇಶ ಹಾಳಾಗ್ಬಿಡುತ್ತೆ ನಾವು ಬಾಬಾ ಸಾಹೇಬ್ರ ಸಂವಿಧಾನದ ಮೂಲಕ ಅದ್ರ ಪರವಾಗಿ ನಾವು ನಡ್ಕೋಬೇಕು ಹೊರತು ಇಲ್ಲಿ ನಮಗೆ ಬೇರೆ ಯಾವ ಈ ಆರ್ ಎಸ್ ಎಸ್ ಈ ಸಂಘ ಇವೆಲ್ಲ ಈ ಬಿ ಜೆ ಪಿನ ಲೋಫ ಒಂದು ಕಚಡಾ ಗೌರ್ಮೆಂಟ್ ಇದು ಇದು ನಮಗೆ ಆಗಲ್ಲ ಎಲ್ಲ ಸುಮ್ಮ ವೇಸ್ಟು ಎಲ್ಲ ಬರೀ ಅವರ ನೋಡ್ತಾ ಇದ್ದಾರಲ್ಲ ಇವಾಗ ಎಷ್ಟೆಷ್ಟು ಜನ ಪಿ ಎಸ್ ಐ ಸ್ಕ್ಯಾಮು ಯಾಪಪ್ಪ ಯಾರೋ ಪ್ರತಿಭಾವಂತರೆಲ್ಲ ಬರೀತಿದ್ರು ಅಂಥವ್ರಿಗೆ ನಲವತ್ತು ಲಕ್ಷ ಎಂಬತ್ತು ಲಕ್ಷ ಸಾಲ ಸೋಲ ಮಾಡಿ ಪಾಪ ಕಟ್ಟಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಅಳು ಬರುತ್ತೆ ನಾನು ಅದ್ರ ಬಗ್ಗೆ ಬರ್ದಿದ್ದೀನಿ ಫೇಸ್ಬುಕ್ಕಲ್ಲಿ ಅವರೆಲ್ಲ ಪಾಪ ಎಷ್ಟು ನೊಂದಿದ್ದಾರೆ ಅಂತಂದರೆ ಈ ದುಡ್ಡು ಕಾಳಧನಿಕರು ಇವ್ರ ಮಕ್ಳುಗಳನ್ನೆಲ್ಲ ನೋಡಿ ಮುನ್ನೂರ ತೊಂಬತ್ತೈದು ಜನರಲ್ಲಿ ಇನ್ನೂರ ಎಂಬತ್ತು ಜನನ ಬರೀ ಅದು ಗೋಲ್ಮಾಲಾಗಿ ಒನ್ನೊಬ್ಬೊಬ್ಬರಿಗೆ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ರೀತಿ ದುಡ್ಡಿಸ್ಕೊಂಡು ಮಾರ್ಕೊಂಡಿದ್ದಾರೆ ಈ ರೀತಿ ಆದಾಗ ಬಡವ್ರ ಮಕ್ಕಳು ಮತ್ತು ಇವರೆಲ್ಲ ಸಾಲ ಮಾಡಿದ್ರೆ ಮಾಡಿದ್ರು ಎಲ್ಲಿ ಅವರು ಅಧಿಕಾರಿಗಳಾಗ್ತಾರೆ ಅಧಿಕಾರಿಗಳಾದ್ರೆ ಅವರು ಭ್ರಷ್ಟಾಚಾರ ಮಾಡ್ತಾರೆ ಯಾಕಂದರೆ ಅವ್ರ ದುಡ್ಡು ಸಂಬಂಧ ಮಾಡಬೇಕಲ್ಲ ಅದೇ ನೋಡಿ ಈ ರೀತಿ ಸರ್ಕಾರ ಈಗ ನಡೆಸ್ಕೊಂಡು ಹೋಯ್ತದೆ ಪ್ರತಿಯೊಂದು ಭ್ರಷ್ಟಾಚಾರನೇ ಇದು ಕೊನೆ ಆಗಬೇಕು ಅಂತಂದರೆ ಎಲ್ಲ ಜನಗಳು ಪ್ರಬುದ್ಧತೆ ಆಗಬೇಕು ನಾವು ಸಂವಿಧಾನದ ಪ್ರಕಾರ ಓದಬೇಕು ಸಂವಿಧಾನನ ಓದ್ಕೋಬೇಕು ಜೈ ಭೀ ಸರ್ ಯಾವ ಸರ್ಕಾರ ಅನ್ನೋದಕ್ಕಿಂತ ಸರ್ ನಮಗೆ ಒಂದು ಪರ್ಯಾಯ ವ್ಯವಸ್ಥೆ ನಾವು ಕಂಡುಹಿಡ್ಕೋಬೇಕು ಯಾರು ನಮಗೆ ನಮ್ಮ ಕೆಲಸಗಳಿಗೆ ಮತ್ತು ನಮ್ಮ ಒಂದು ಸವಲತ್ತುಗಳನ್ನ ಕೊಡಿಸ್ಕೊಡ್ತಾರೋ ಅಂಥವ್ರು ನಾವು ಒಳ್ಳೆಯ ವ್ಯಕ್ತಿಯನ್ನು ಸೂಚಿಸ್ಕೋಬೇಕು ನಮ್ಮ ಈಗ ನಾವೇ ಒಬ್ಬರು ಎಮ್ ಎಲ್ ಎ ಎಂ ಪಿ ನಾವು ಆರಿಸ್ತೀವಿ ಅಂದಮೇಲೆ ಅವನು ನಮ್ಮ ಹತ್ರ ಕೇಳಬೇಕು ನಾವು ಅವನು ನಮ್ಮ ಹತ್ರ ಬಂದು ನಮಗೆ ಆರಿಸ್ಕೊಡ್ಬೇಕು ನಾವು ಅವನ ಹತ್ರ ಕಾಲು ಬಿಡ್ಕೊ ಹೋಗೋದಲ್ಲ ಯಾಕಂದರೆ ನಾವು ನಾವು ನಮ್ಮ ಭಿಕ್ಷೆಯಿಂದ ನಮ್ಮ ಮತ ಭಿಕ್ಷೆಯಿಂದ ಅವ್ನು ಅಲ್ಲೋಗಿ ಕೂತ್ಕೊಳ್ಳೋದು ನಾವು ನಮ್ಮ ಮುಂದ್ಗಡೆ ಅವ್ನು ಬರಬೇಕು ಅದು ಆರ್ತಿ ಆದಾಗ ಅವನ್ನ ನಾವು ಕರ್ಸ್ಕೋಬೇಕು ನಾವುಗಳೇ ಹೋಗಿ ಅವ್ನು ಹಿಂಚ್ಕೊಳ್ಳೋದು ಹೆಣ ನಾವು ಹೆಣ ಹಾಂಡಿಕೆ ದುಡ್ಡುಗೆ ನಾವು ಹೆಣ ಅಂಡಕ್ಕೆ ದುಡ್ಡುಗೆ ಹೋದ್ರೆ ಓಟ್ ಹಾಕಿದ್ರೆ ಮಾತ್ರ ನಾವು ಇನ್ನೂ ಎಷ್ಟು ವರ್ಷ ಅದು ಬದಲಾಗಲ್ಲ ನಾವೇನಿದ್ರು ಅವ್ರ ಅವ್ರ ಕಾಲಡಿಲೇ ಹೋಗ್ಬೇಕಾಗತ್ತೆ ಇದು ಮಾತ್ರ ಸಬ್ ರಾಜ್ಯದಲ್ಲೂ ಅಂತಂದರೆ ಈಗ ಏನಂತ ಗೊತ್ತಾಯ್ತಿಲ್ಲ ನಾವು ಈಗ ಎಷ್ಟೋ ಜನ ಬಿ ಜೆ ಪಿನ ತಿರಸ್ಕಾರ ಇದ್ದಾರೆ ಆದರೂ ಬಿ ಜೆ ಪಿನೇ ಬರ್ತಾ ಇದೆ ಅನ್ನೋದು ಭಾರಿ ಈಗ ಉತ್ತರ ಪ್ರದೇಶದಲ್ಲೇ ನೋಡಿದ್ರೆ ನಾವೆಲ್ಲ ಬೇರೆ ಒಂದು ನಮ್ಮದೇ ಒಂದು ಲೆಕ್ಕಾಚಾರ ಇತ್ತು ಬಟ್ ಅಲ್ಲೂ ಬಿ ಜೆ ಪಿನೇ ಬಂದಿದೆ ಅದು ಇ ವಿ ಎಮ್ ಯಾಕೋ ಇಲ್ಲ ಏನೋ ಜನಗಳೇ ಸರಿ ಇಲ್ವೋ ಇಲ್ಲ ಜನಗಳು ಇವರ ಕ್ಯಾ ಈ ರೀತಿ ಒಂದು ದೌರ್ಜನ್ಯ ಮತ್ತು ದಬ್ಬಾಳಿಕೆ ಈ ಸರ್ಕಾರವನ್ನು ನೋಡಿ ಅವರೇ ಏನು ಮಾಡ್ತಾಯಿದಾರೋ ನಮಗೆ ಅದು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಹಾಗಾಗಿ ಇಂಥ ಸರ್ಕಾರ ನಮಗೆ ಬೇಕಾಗಿಲ್ಲ ಒಳ್ಳೆ ವ್ಯವಸ್ಥೆ ಒಂದು ಜನಗಳ ಸರ್ಕಾರ ಸರ್ ಅದು ಹೇಳೋಕ್ಕಾಗಲ್ಲ ಸರ್ ಯಾಕಂದರೆ ಎಲ್ಲರೂ ಸರಿ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಮೂರು ಇದು ಮೂರೂ ಸರಿ ಇಲ್ಲ ಎಲ್ಲರೂ ಅಷ್ಟೇ ಅವರ ಬರೀ ಎಲ್ಲ ಭ್ರಷ್ಟಾಚಾರ ತುಂಬಿ ಇದೆ ಅದು ಜನಗಳು ಒಳ್ಳೆ ವ್ಯಕ್ತಿ ಸೂಚಿಸಬೇಕು ಹೊರತು ವ್ಯಕ್ತಿಗಳು ಅದು ಹೇಳಿದ್ನಲ್ಲ ಸರ್ ನಾವು ವ್ಯಕ್ತಿನ ಅವ್ರನ್ನ ಗೆಲ್ಸೋಕ್ಕೆ ಗೆಲ್ಲಿಸಿ ನಾವು ಅವ್ರಿಗೆ ಮತ ಕೊಟ್ಟಾಗ ಅವರು ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮತ್ತೆ ನಾವು ಅವ್ರಿಗೆ ಗುಲಾಮರಾಗಬಾರ್ದು ಮೇನಾಗಿ ನಾವು ಅವ್ರಿಗೆ ಗುಲಾಮರಾಗಬಾರ್ದು ನಾವು ಅವರನ್ನು ನಮ್ಮ ಮಾತಿಗೆ ಅವರು ತಲೆ ಬಾಗಬೇಕು ಆ ರೀತಿ ನಾವು ಇರಬೇಕು ಸರ್ ಅದು ಅದನ್ನ ಆಗಲಿ ನಮ್ಮ ತಂದೆನೇ ಆಗಲಿ ನಮ್ಮ ಅಣ್ಣನೇ ಆಗಲಿ ನಾವು ಅವ್ರಿಗೆ ಗುಲಾಮ್ರಾಗಬಾರ್ದು ಅದು ಮನುಷ್ಯ ಒಬ್ಬ ಪ್ರತಿಯೊಬ್ಬ ಪ್ರಜೆನೂ ಅದನ್ನು ಮನ್ಸಲ್ಲಿ ಇಟ್ಕೋಬೇಕು ಸರ್ ನಾಯಕರು ಸರ್ ನಾಯಕರು ಅಂತಂದಾಗ ತುಂಬ ಕಷ್ಟ ಇದೆ ಸರ್ ಹುಡುಕ್ಬೇಕು ಅನ್ನೋದೇ ಅದು ಎಲ್ಲಿ ಯಾವ ನೀವು ಹೇಳ್ತಾ ಇದ್ದಲ್ಲ ಮೂರು ಪಕ್ಷದಲ್ಲೂ ಇಲ್ಲ ಹಾಗಾಗಿ ಹುಡುಕ್ಬೇಕು ಸದಿ ಇದ್ದು ಸದ್ಯಕ್ಕೆ ಈ ಭ್ರಷ್ಟರಲ್ಲೇ ಒಬ್ಬರನ್ನ ಒಳ್ಳೆಯವ್ರ ಆಯ್ಕೆ ಮಾಡ್ಕೊಳ್ಳೋ ರೀತಿ ಇರಬೇಕು ಹಂಗಿದೆ ನಮ್ಮ ಪರಿಸ್ಥಿತಿ ಕರ್ನಾಟಕದ ಪರಿಸ್ಥಿತಿ ಇಲ್ಲಿರೋ ಎಲ್ಲರೂ ಭ್ರಷ್ಟ್ರೆ ಅವ್ರಲ್ಲಿ ಒಳ್ಳೆಯವರು ಕಮ್ಮಿ ಭ್ರಷ್ಟರು ಭ್ರಷ್ಟರು ಯಾರಿದ್ದಾರೆ ಅವ್ರನ್ನ ನಾಯಕ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಬಂದಿದೆ ಆ ರೀತಿ ಆಗಿದೆ